ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಯೋಗ ಮತ್ತು ಆರೋಗ್ಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೆ ನೀವು ಲೂಸಿಂಗ್ ಎಕ್ಸಸೈಸ್ ಇರಬಹುದು, ಸ್ವಲ್ಪ ಸ್ವಲ್ಪ ಕ್ರಿಯೆಗಳನ್ನು ನೋಡಿದ್ದೀರಿ. ಈ ದಿನ ಈ ಪ್ರಾಣಾಯಾಮದಲ್ಲಿ ಮತ್ತೆ ಅಷ್ಟು ಪ್ರಾಣಾಯಾಮಗಳನ್ನು ನಾವು ನೋಡೋಣ. ಈ ಪ್ರಾಣ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಹರಿತಾ ಇರ್ತದೆ, ಆದರೆ ನಮ್ಮ ಪ್ರಾಣದ ಗತಿಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮೂರು ಬೇರೆ ಬೇರೆ ಪ್ರಾಣಾಯಾಮಗಳನ್ನು ಮಾಡಿಸ್ತೀವಿ. ಅದಕ್ಕೆ ಸೆಕ್ಷನಲ್ ಬ್ರೀತಿಂಗ್ ಅಥವಾ ವಿಭಾಗೀಯ ಪ್ರಾಣಾಯಾಮ ಅಂತ ಹೇಳ್ತೀವಿ. ನೋಡಿ, ನಾಭಿಯಿಂದ ಕೆಳಗಡೆ ಎರಡು ಆರ್ಗನ್ಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಸಿಸ್ಟಮ್ಸ್ ಇದೆ, ಅದಕ್ಕೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಆ್ಯಂಡ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರ ಮೇಲೆ ಹೊಣೆಯನ್ನು ಹೊತ್ತಿರುವಂಥದ್ದು, ಜವಾಬ್ದಾರಿ ಹೊತ್ತಿರುವಂಥದ್ದು ಅಪಾನ ವಾಯು. ಅದಕ್ಕೋಸ್ಕರ ಮಾಡುವಂಥದ್ದು ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಲ್ಲಿಂದ ಮೇಲೆ ಬಂದಾಗ ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ಗೆ ಬೇಕಾಗಿರುವಂಥದ್ದು ಮಧ್ಯಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಬೇಕಾಗಿರೋದಕ್ಕೆ ಮಾಡುವಂಥದ್ದಕ್ಕೆ ಶ್ರೇಷ್ಠ ಪ್ರಾಣಾಯಾಮ ಅಥವಾ ಜ್ಯೇಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದು, ಇದೆಲ್ಲ ಪ್ರಾಕ್ಟಿಕಲ್ ಥಿಂಗ್ಸು, ನನ್ನ ಜೊತೆ ಕೂಡ ನೀವು ಮಾಡ್ತಾ ಹೋಗ್ಬೋದು ಅಥವಾ ನೋಡ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಮತ್ತೆ ಮತ್ತೆ ಅನುಭವಿಸಿ ನಮ್ಮ ಟಿವಿಯನ್ನು ನೀವು ಮತ್ತೆ ಕೇಳ್ಕೋಬಹುದು. ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಾರ್ಯಕ್ರಮದಲ್ಲಿ ಈ ಡೌಟ್ಸನ್ನೆಲ್ಲ ಇಟ್ಕೊಂಡು ಕೇಳಬಹುದು. ಈಗ ಮೊಟ್ಟ ಮೊದಲನೇದಾಗಿ ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀನಿ. ಇದೇನು ನೋಡ್ಕೊಳ್ಳಿ ದಯವಿಟ್ಟು, ಹೀಗೆ ಕೈಯನ್ನು ಇಟ್ಕೋಬೇಕಾಗತ್ತೆ. ಅಂದರೆ ನಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು ಮಾತ್ರ ನಮ್ಮ ದೇಹಕ್ಕೆ ಟಚ್ ಆಗಿದೆ, ಮಿಕ್ಕಿದ ಎಲ್ಲ ಬೆರಳುಗಳು ಒಟ್ಟಿಗೆ ಇದೆ, ಭೂಮಿಗೆ ಸಮಾನಾಂತರವಾಗಿದೆ. ಆದಷ್ಟು ಹತ್ತಿರ ಇರಲಿ, ಬಟ್ ಟಚ್ ಮಾಡೋದು ಬೇಡ. ನಾವು ಹೀಗಿಟ್ಕೊಂಡು ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಹೋಗಿ. ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದಕ್ಕೆ ಬರೋದ್ರಿಂದ ಕೈ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಮತ್ತು ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋಗುತ್ತೆ, ಕೈ ಮುಂದೆ ಬರ್ತದೆ. ಈ ಒಂದು ಕ್ರಿಯೆಗೆ ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಯಾಕೆ ಇದನ್ನು ಮಾಡಬೇಕು? ನಾವು ಈಗ ಮಾಡ್ತಾ ಇದ್ದಂಗೆ ಬಹುಶಃ ನಿಮ್ಮ ನಿಮ್ಮ ಹೊಟ್ಟೆಯ ಮೇಲೆ ಸ್ವಲ್ಪ ಹಿಂಗೆ ಕೈ ಇಟ್ಕೊಂಡು ನೋಡಿ, ನೀವು ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದಕ್ಕೆ ಬರಬೇಕು, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋಗಬೇಕು. ಆಗ್ತಾ ಇದೆಯಾ ನೋಡಿ. ಕೆಲವು ಸಲ ಕೆಲವ್ರಿಗೆ ಆಗ್ತಾ ಇರೋದಿಲ್ಲ, ಅವರು ಉಲ್ಟಾ ಮಾಡ್ತಾ ಇರ್ತಾರೆ. ಅಂದರೆ ಉಸಿರು ತಗೊಂಡಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ, ಉಸಿರು ಬಿಟ್ಟಾಗ ಮುಂದಕ್ಕೆ ಬರುತ್ತೆ. ಇದು ತಪ್ಪು. ಇದನ್ನು ನಾವು ಮಾಡೋದಕ್ಕೋಸ್ಕರ ಕನಿಷ್ಠ ಪ್ರಾಣಾಯಾಮವನ್ನು ಹೇಳ್ಕೊಡ್ತೀವಿ. ಇದನ್ನು ನಾವು ಚೆನ್ನಾಗಿ ಹೀಗಿಟ್ಕೊಂಬಿಟ್ಟು ಸುಮ್ಮನೆ ಮಾಡ್ತಾ ಹೋದರೂ ಸಾಕು, ನಮ್ಮ ಪ್ರಾಣ ಸಂಚಲನ ಕೆಳಗಡೆಗೆ ಹೋಗ್ತಾ ಇರುತ್ತೆ. ಅಂದರೆ ಅಪಾನವಾಯು ಮೇಲೆ ಇರ್ತದೆ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕೆ ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನು ಅನುಭವಿಸಿ ನೋಡಬೇಕು. ನಾನು ಆಗಲೇ ಹೇಳಿದೆ, ಅದಕ್ಕೇನಾದರೂ ಥೆರಪಿ ಥರ ಮಾಡಬೇಕು ಅಂದರೆ ಮಿನಿಮಮ್ 27 ಸಲ, 108 ಸಲ ಮಾಡಬೇಕು ದಿವಸಕ್ಕೆ, ಅಥವಾ 2 ಸಲ ಮಾಡೋದಾದರೆ 54 ಸಲ, 4 ಸಲ ಮಾಡೋದಾದ್ರೆ 27 ಥರ ಮಾಡಿ ನಿಮಗೆ ಒಳ್ಳೆಯ ಅನುಭವ ಅಥವಾ ಪರಿಣಾಮ ಸಿಗ್ತದೆ. ನೆಕ್ಸ್ಟ್ ಏನು? ಮಧ್ಯಮ ಪ್ರಾಣಾಯಾಮ ನೋಡ್ಕೊಳ್ಳಿ. ನಮ್ಮ ಕೈಗಳು ಭುಜಕ್ಕೆ ಸಮಾನವಾಗಿರಬೇಕು, ಮತ್ತು ಅಗೇನ್ ತೋರು ಬೆರಳು ಮತ್ತು ಹೆಬ್ಬೆರಳು ಭೂಮಿಗೆ ಟಚ್ ಆಗಿರಬೇಕು, ಉಳಿದ ಎಲ್ಲ ಬೆರಳುಗಳು ಒಟ್ಟಿಗೆ ಇರಬೇಕು, ಭೂಮಿಗೆ ಸಮಾನಾಂತರವಾಗಿರಬೇಕು. ಹೀಗಿಟ್ಕೊಂಡು ಉಸಿರಾಟವನ್ನು ಮಾಡ್ತಾ ಹೋಗಿ. ಇದಕ್ಕೆ ಮಧ್ಯಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ಗೆ ಇದರಿಂದ ಅನುಕೂಲ ಆಗ್ತದೆ. ಎದೆಯ ಹುಬ್ಬುವುದನ್ನು ಕುಗ್ಗುವುದನ್ನು ನೀವು ನೋಡಿರ್ತೀರಿ. ಅಂದರೆ ಆ ಒಂದು ಕ್ರಿಯೆಯನ್ನು ಅಬ್ಸರ್ವ್ ಮಾಡೋಕ್ಕೋಸ್ಕರ ಈ ಕೈಗಳನ್ನು ಇಟ್ಕೊಂಡಿರ್ತೀವಿ. ಇದು ಯಾವಾಗಲೂ ನೀವು ಮಾಡ್ತಾ ಹೋದರೆ ನಮಗೆ ಯಾವುದೇ ರೀತಿಯ ಹಾರ್ಟ್ ಪ್ರಾಬ್ಲಮ್ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದನ್ನು ನಿಮಗೆ ಸಮಯ ಇದ್ದರೆ 108 ಸಲ ಮಾಡಿದರೆ ಬಹಳ ಒಳ್ಳೆಯದು ದಿವಸಕ್ಕೆ ಸಮಸ್ಯೆ ಇರೋರು. ಏನೂ ಇಲ್ಲ ಅನ್ನೋರು 27 ಸಲ ನಾನು ಮಾಡಿದರೆ ಬಹಳಷ್ಟು ಅನುಕೂಲ ಇದರಿಂದ ಆಗುತ್ತೆ.
ಇದು ಎರಡನೇದು. ಇನ್ನು ಮೂರನೇದೇನು ಅಂತ ಅಂದರೆ ಜ್ಯೇಷ್ಠ ಪ್ರಾಣಾಯಾಮ. ನಾನು ಹೇಳಿದಾಗೆ ನಾಭಿಯ ಕೆಳಗಡೆ ಇರೋದಕ್ಕೆ ಕನಿಷ್ಠ ಪ್ರಾಣಾಯಾಮವನ್ನು ಮಾಡಿದ್ವಿ, ಇಲ್ಲಿಂದ ನೆಕ್ಕವರಿಗೆ ಮಾಡೋದಕ್ಕೆ ಮಧ್ಯಮ ಪ್ರಾಣಾಯಾಮವನ್ನು ಮಾಡಿದ್ವಿ. ಈಗ ಮಾಡಬೇಕಾಗಿರುವಂತಹದ್ದು ಶ್ರೇಷ್ಠ ಅಥವಾ ಜ್ಯೇಷ್ಠ ಪ್ರಾಣಾಯಾಮ. ತಲೆಗೆ ನಮ್ಮ ಶಕ್ತಿಯನ್ನು, ಎನರ್ಜಿಯನ್ನು, ಪ್ರಾಣಶಕ್ತಿಯನ್ನು ಕಳಿಸೋದಕ್ಕೋಸ್ಕರ ಮಾಡುವಂಥದ್ದು. ಇದು ಹೇಗೆ ಮಾಡಬೇಕು ಸ್ವಲ್ಪ ಕಷ್ಟ ಇದೆ, ನಿಧಾನಕ್ಕೆ ಹೇಳ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನಮ್ಮ ತಲೆಯನ್ನು ಅಂದರೆ ಕೆಳಗಡೆ ತೊಗೊಂಬರಬೇಕು, ಗದ್ದವನ್ನು ನಮ್ಮ ಎದೆಗೆ ಟಚ್ ಮಾಡಿಸ್ಬೇಕು. ನಾನು ಇದನ್ನು ಮಾಡಿದಾಗ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ದಯವಿಟ್ಟು, ನಾನು ಹೇಳಬೇಕಾದ್ರೆ ಮಾಡೋಕ್ಕಾಗಲ್ಲ, ಮಾಡಿದಾಗ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಫಸ್ಟ್ ನಾನು ಮಾಡ್ತೀನಿ ನೋಡ್ಕೊಳ್ಳಿ, ಆಮೇಲೆ ಎಲ್ಲವನ್ನು ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ಶ್ರೇಷ್ಠ ಪ್ರಾಣಾಯಾಮನ ಮಾಡಬೇಕಾದ್ರೆ ಗದ್ದವನ್ನು ತೆಗೆದುಕೊಂಡು ಬಂದು ಎದೆಗೆ ಟಚ್ ಮಾಡಿಸಿರಬೇಕು. ಅದಕ್ಕೆ ಜಲಂಧರ ಬಂಧ ಅಂತ ಕೂಡ ಹೇಳ್ತೀವಿ. ಬಂಧ ಅಂದರೆ ಏನು? ಅರೆಸ್ಟ್. ಅರೆಸ್ಟ್ ಏನು ಮಾಡ್ತೀವಿ? ಪ್ರಾಣವನ್ನು ಅಂದರೆ ಕೆಳಗಡೆ ಹೋಗಿದಾಗೆ ಅದನ್ನು ಅಲ್ಲಿ ನಿಲ್ಲಿಸ್ತೀವಿ. ಹಂಗಾದ್ರೆ ಏನಾಗುತ್ತೆ? ತಲೆಯ ಭಾಗಕ್ಕೆ ಮೇಲೆ ಹೋಗುತ್ತೆ. ಅದಕ್ಕೋಸ್ಕರ ಈ ಜಲಂಧರ ಬಂಧವನ್ನು ಮಾಡ್ತೀವಿ. ಒಂದು. ಎರಡನೇದು, ನಾವು ಹಾಗೆ ಇಟ್ಕೊಂಡು ಮಾಡ್ಬೋದು, ಆದರೆ ಬರ್ತಾ ಬರ್ತಾ ಏನಾದ್ರು ಸ್ವಲ್ಪ ಪೇಯ್ನ್ ಆಗಿಬಿಟ್ರೆ ಮುಂದೆ ಬಂದುಬಿಟ್ರೆ ಅದು ಪ್ರಯೋಜನ ಆಗಲ್ಲ, ಲಾಕ್ ಆಗಲ್ಲ. ಅದಕ್ಕೋಸ್ಕರ ಎರಡೂ ಕೈಗಳನ್ನು ಎತ್ತಿ ಈ ರೆಟ್ಟೆ ನಮಗೆ ಕಿವಿಯ ಹಿಂಭಾಗಕ್ಕೆ ಹೋಗೋ ಹಾಗೆ ಇಟ್ಕೊಂಡಿರಬೇಕು. ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಆ ಒಂದು ಕೈ ಇಟ್ಕೊಂಡು ನಾವು ಬ್ರೀತಿಂಗನ್ನು ಮಾಡ್ತಾ ಹೋಗಿದ್ರೆ ಬೆನ್ನನ್ನು ಮಾತ್ರ ನೆಟ್ಟಿಗೆ ಇಟ್ಕೊಂಡಿರಬೇಕು. ಆ ಥರ ಬ್ರೀತಿಂಗ್ ಮಾಡ್ತಾ ಹೋದರೆ ನಿಮಗೆ ಅನುಭವ ಆಗ್ತದೆ, ಸಾಕಷ್ಟು ಆ ಪ್ರಾಣಶಕ್ತಿ, ಎನರ್ಜಿ ತಲೆಗೆ ಹೋಗ್ತಾ ಇರ್ತದೆ. ಆ ಪ್ರಾಣಶಕ್ತಿ ತಲೆಗೆ ಹೋಗೋದ್ರಿಂದ ಅಲ್ಲಿ ಕ್ಲೀನಿಂಗ್ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತದೆ, ಇದು ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ. ಆದರೆ ಮುಖ್ಯವಾಗಿರೋ ವಿಚಾರ ಏನಂದರೆ, ಇದೆಲ್ಲ ಆದಮೇಲೆ ಮೇಲುಗಡೆ ಬರಬೇಕಾದ್ರೆ ಈಗ ಕೈಗಳಿರ್ತದೆ, ಕೈಯನ್ನು ಬಿಡಬೇಕಾದ್ರೆ ಯಾವಾಗಲೂ ಎಕ್ಸೇಲ್ ಮಾಡ್ತಾ ಕೆಳಗಡೆ ಬಿಡಿ, ಇನ್ಹೇಲ್ ಮಾಡ್ತಾ ಕತ್ತನ್ನು ಮೇಲುಗಡೆ ತಗೊಂಬನ್ನಿ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಹೇಗೆ ಅಂದರೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ಮತ್ತೆ ಇದನ್ನು ರೆಕಾರ್ಡ್ ಮಾಡಿಕೊಂಡು ಕೇಳಿಕೊಂಡು ಮಾಡಿ, ಇಲ್ಲ ಡೌಟ್ಸ್ ಇದ್ದರೆ ಶ್ರೀ ಬಸವ ವಾಹಿನಿಗೆ ಬರೆದು ತಿಳ್ಕೊಂಡು ನೀವು ಮಾಡಿ. ಇದು ಕನಿಷ್ಠ, ಮಧ್ಯಮ, ಜ್ಯೇಷ್ಠ ಪ್ರಾಣಾಯಾಮಗಳ ರೀತಿ. ಇದನ್ನು ಮಾಡಿದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮ್ಮಲ್ಲಿ 72,000 ನಾಡಿಗಳಿದೆ ಅಂತ ಹೇಳ್ತೀವಿ ನಾವು. ಬಹಳ ಮುಖ್ಯವಾಗಿ ನಾವು ಮೊದಲು ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದಾಗೆ ಮಾಡಬೇಕಾದ್ರೆ ಕಪಾಲಭಾತಿ, ಭಸ್ತ್ರಿಕಾ, ಪ್ರಾಣಕ್ರಿಯಾ ಅದೆಲ್ಲ ಫುಲ್ ಬಾಡಿಗೆ ಮಾಡುವಂಥದ್ದು. ಈಗ ನಾನು ತೋರಿಸಿರುವಂತಹದ್ದು ಕನಿಷ್ಠ, ಮಧ್ಯಮ, ಜ್ಯೇಷ್ಠ. ನಮ್ಮ ದೇಹವನ್ನು ಮೂರು ಭಾಗವನ್ನು ಮಾಡಿ ಅಕಾರ, ಉಕಾರ, ಮಕಾರವನ್ನು ಮಾಡಿರುವಂಥದ್ದು. ಇದೇ ಆದಮೇಲೆ ನೆಕ್ಸ್ಟ್ ಬರುವಂತಹದ್ದು ಕೂಡ ನಮಗೆ ಮುದ್ರಾ ಪ್ರಾಣಾಯಾಮ ಅಂತ. ಸ್ನೇಹಿತರೆ, ಈ ಪ್ರಾಣಾಯಾಮವನ್ನು ಹೇಳ್ಕೊಡೋಕ್ಕೆ ಮುಂಚೆ ನಾನು ನಿಮಗೆ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ತಾ ಇದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಈ ರೀತಿಯಾಗಿ ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳು ಮುಚ್ಕೊಂಡಿರಿ, ದೀರ್ಘವಾಗಿ, ನಿಧಾನವಾಗಿ, ಆಳವಾಗಿ ಉಸಿರಾಡ್ತಾ ಇರಿ. ಉಸಿರಾಡ್ತಾ ಆಡ್ತಾ ಇದ್ದಾಗ ನಿಮ್ಮ ಕೈಗಳ ಮೇಲೆ ಎರಡೂ ಕೈಗಳಲ್ಲಿ ಟಿಂಕ್ಲಿಂಗ್ ಸೆನ್ಸೇಷನ್ ಬರ್ತದೆ. ಆ ಟಿಂಕ್ಲಿಂಗ್ ಸೆನ್ಸೇಷನ್ನು ಬರೋದ್ರಿಂದ ಅಬ್ಬ ಚೆನ್ನಾಗಿ ಬರ್ತಾ ಇದೆ ಅಂದಾಗ ನಿಧಾನಕ್ಕೆ ತೆಗೆದು ಎರಡೂ ಕೈಗಳನ್ನು ಉಲ್ಟಾ ಮಾಡಿ. ಉಲ್ಟಾ ಮಾಡಿದ ಮೇಲೆ ಹಾಗೆ ಇಟ್ಕೊಂಡು ಮತ್ತೆ ಕಣ್ಣುಗಳನ್ನು ಮುಚ್ಕೊಂಡು ಬೆನ್ನು ಕತ್ತನ್ನು ನೇರ ಮಾಡಿ ಉಸಿರಾಡ್ತಾ ಇರಿ. ಆಮೇಲೆ ಅಬ್ಸರ್ವ್ ಮಾಡಿ, ನಿಮ್ಮ ಎರಡೂ ಕೈಗಳನ್ನು ಮಧ್ಯೆ ಮತ್ತು ತೊಡೆಯ ಮಧ್ಯದಲ್ಲಿ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡ್ತೀರಾ ನಾನು ಹೇಳಿಬಿಡ್ತೀನಿ. ಇದು
ನೀವು ಚುಕ್ಕಿ ಚುಕ್ಕಿ ಬರ್ತಾ ಇರಬೇಕಾದ್ರೆ ದಿಸ್ ಈಸ್ ಅಬ್ಸಾರ್ಬಿಂಗ್ ದ ಎನರ್ಜಿ ಫ್ರಮ್ ದಿ ಅಟ್ಮಾಸ್ಫಿಯರ್ ಆಫ್ ದಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಇದನ್ನು ಹೀಗಿಟ್ಕೊಂಡಾಗ ನಮ್ಮ ದೇಹದಲ್ಲಿರುವ ಎನರ್ಜಿನೇ ನಮ್ಮ ಕೈ ಮೂಲಕನೇ ತೊಡೆಯ ಒಳಗಡೆ ಹೋಗ್ತಾ ಇದೆ. ಅದಕ್ಕೆ ಆ ಎರಡರ ಮಧ್ಯೆ ಹೀಟ್ ಬರ್ತಾ ಇದೆ. ಹಿಂಗಿಟ್ಕೊಂಡಾಗ ಹೀಟ್ ಬರಲ್ಲ, ಹಿಂಗಿಟ್ಕೊಂಡಾಗ ಟಿಂಕ್ಲಿಂಗ್ ಬರಲ್ಲ. ನೋಡಿ, ಇದು ಬೇಸಿಸ್ ಫಾರ್ ಮುದ್ರಾ ಪ್ರಾಣಾಯಾಮ. ಅದರ ಅರ್ಥ ಏನಾಯಿತು? ಯಾವಾಗಲೂ ಕೂಡ ನಾವು ಕೈಗಳನ್ನು ಹೀಗೆ ಇಟ್ಕೋಬೇಕು, ಮುದ್ರಾದಲ್ಲಿ ಹಿಂಗೆ ಇಟ್ಕೊಳ್ಬಾರ್ದು, ಯಾವಾಗಲೂ ಹೀಗೆ ಇಟ್ಕೊಂಡಿರಬೇಕು. ಆಗ ಪ್ರಾಣ ಶಕ್ತಿಯನ್ನು ಜಾಸ್ತಿ ನೀವು ರಿಸೀವ್ ಮಾಡಬಹುದು. ಚಿನ್ ಮುದ್ರಾ ಮೊದಲನೇದು ಅಂದರೆ ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿಯನ್ನು ರೌಂಡ್ ಮಾಡಿಕೊಂಡು ಟಚ್ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಇಟ್ಕೊಂಡಾಗ ಮಿಕ್ಕಿದ್ದ ಮೂರು ಬೆರಳು ಒಟ್ಟಿಗೆ ಇರಲಿ, ದೀರ್ಘವಾಗಿರಲಿ. ಹೀಗೆ ತೊಡೆ ಮೇಲೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡಿರಿ. ಕೂತ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ಇರಿ. ದೀರ್ಘವಾಗಿ, ಆಳವಾಗಿ, ನಿರಂತರವಾಗಿ ಉಸಿರಾಟ ನಡೀತಾ ಇರಲಿ. ಚಿನ್ಮುದ್ರಾದಲ್ಲಿ ಹೀಗೆ ಇಟ್ಕೊಂಡು ನಾವು ಉಸಿರಾಟವನ್ನು ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗ್ತದೆ ಈ ಕೈಯಲ್ಲಿ ಟಿಂಕ್ಲಿಂಗ್ ಸೆನ್ಸೇಷನ್ ಬರೋದ್ರ ಜೊತೆಗೆ ಈ ಒಂದು ಎಲ್ಲಿ ನಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳು ಸೇರಿದೆ ಅಲ್ಲಿ ನಮಗೆ ಟಿಂಕ್ಲಿಂಗ್ ಸೆನ್ಸೇಷನ್ ದ ಪಲ್ಸೇಷನ್ ಗೊತ್ತಾಗ್ತದೆ. ಅದನ್ನು ಅನುಭವಿಸ್ಬೇಕು. ಆ ಅನುಭವಿಸಿದ ಮೇಲೆ ನಮ್ಮ ನಾಭಿಯ ಕೆಳಗಡೆಗೆ ನಮ್ಮ ರಕ್ತ ಸಂಚಲನದ ಜೊತೆಗೆ ಪ್ರಾಣಶಕ್ತಿ ಹೋಗೋದನ್ನು ನಾವು ನೋಡ್ಬೋದು, ಅನುಭವಿಸ್ಬೋದು. ನಮ್ಮ ಮೈಂಡ್ ಕಾಮ್ ಆಗಿದ್ದಾಗ ಮಾತ್ರ. ಸೊ ಪ್ರಾಣಾಯಾಮವನ್ನು ಮೈಂಡ್ ಕಾಮ್ ಆಗಿದ್ದಾಗ ಮಾಡಬೇಕು ಅನ್ನೋದು ಇದಕ್ಕೋಸ್ಕರನೇ. ಇದಾದ ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ಏನು? ಕಾಲಿನ ತುದಿಯಿಂದ ನಮ್ಮ ಹೊಕ್ಕಳಿನವರೆಗೆ ಇದನ್ನು ಮಾಡಿದ್ದೀವಿ. ಇದನ್ನು ನಿಧಾನವಾಗಿ ಹಾಗೇ ಮುಚ್ಚಿಕೊಂಡಾಗ ಇದು ಚಿನ್ಮಯ ಮುದ್ರಾ ಅಂತ ಅನ್ನಿಸ್ಕೊಳ್ಳುತ್ತೆ. ಚಿನ್ಮಯ ಮುದ್ರದಲ್ಲಿ ತೋರು ಬೆರಳು ಮತ್ತು ಹೆಬ್ಬೆರಳು ಒಟ್ಟಿಗೆ ಇರ್ತದೆ. ಉಳಿದ ಮೂರು ಬೆರಳು ಕೂಡ ಮುಚ್ಚಿಕೊಂಡಿರ್ತದೆ. ಆ ಮೂರು ಬೆರಳು ಪಾಮ್ ಅಂದರೆ ಅಂಗೈಯನ್ನು ಟಚ್ ಮಾಡಿರ್ತದೆ. ನೋಡ್ಕೊಂಡಿರಿ. ಈ ಅಂಗೈಯನ್ನು ಟಚ್ ಮಾಡ್ಕೊಂಡು ಹಂಗೆ ಇದ್ದಾಗ ಈ ತರಹ ಅಂಗೈ ಆಕಾಶವನ್ನು ನೋಡೋ ಹಾಗೆ ಇಟ್ಕೊಂಡು ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇರಬೇಕು. ಹೀಗೆ ದೀರ್ಘವಾದ ಉಸಿರಾಟವನ್ನು ನಾವು ಮಾಡಬೇಕಾದ್ರೆ ನಮಗೆ ಈ ಒಂದು ತೋರು ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯೆ ಟಿಂಕ್ಲಿಂಗ್ ಸೆನ್ಸೇಷನ್ ಗೊತ್ತಾಗೋದ್ರ ಜೊತೆಗೆ ಈ ಚಿನ್ಮಯ ಮುದ್ರದಲ್ಲಿ ಮತ್ತೆ ಮೂರು ಬೆರಳು ಎಲ್ಲಿ ನಮ್ಮ ಕೈಯನ್ನು ಸೇರಿಕೊಂಡಿದೆ ಅಲ್ಲಿ ಕೂಡ ಪಲ್ಸೇಷನ್ ಗೊತ್ತಾಗ್ತದೆ. ಅದನ್ನು ಕೂಡ ನಾವು ಅನುಭವಿಸಬಹುದು. ಅದಕ್ಕೋಸ್ಕರನೇ ಯಾವಾಗಲೂ ನಾವು ಹೇಳೋದು ಅಬ್ಸರ್ವೇಷನ್ ಇಸ್ ದ ಕೀ ಇನ್ ಪ್ರಾಣಾಯಾಮ ಅಂತ. ಅದರ ಜೊತೆಗೆ ಈ ಪ್ರಾಣಶಕ್ತಿ ನಾಭಿಯಿಂದ ನೆಕ್ಕವರೆಗೆ ಹೋಗೋದು ಕೂಡ ನಾವು ಅನುಭವಿಸಿ ನೋಡಬಹುದು. ಇದಕ್ಕೆ ನಾವು ಚಿನ್ಮಯ ಮುದ್ರಾ ಅಂತ ಹೇಳ್ತೀವಿ. ಇದಾದ ಮೇಲೆ ನಿಧಾನವಾಗಿ ನಾವು ಇದನ್ನೆಲ್ಲ ಮಾಡಬೇಕಾದ್ರೆ ಒಟ್ಟಿಗೆ ಮಾಡಬೇಕು, ಕಣ್ಣು ಮುಚ್ಕೊಂಡು ಮಾಡಬೇಕು. ನಾನು ಇದನ್ನು ಕೊನೆಗೆ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇದಾದ ಮೇಲೆ ನಿಧಾನವಾಗಿ ಕೈಗಳನ್ನು ಬಿಡಿಸಿ ಆದಿಮುದ್ರಕ್ಕೆ ಹೋಗಬೇಕು. ಆದಿಮುದ್ರದಾಗಲೇ ಹೇಳಿದ್ದೀನಿ ನಾನು, ನಮ್ಮ ಹೆಬ್ಬೆರಳು ಉಂಗುರದ ಬೆರಳಿನ ಬುಡದಕ್ಕಿಟ್ಕೊಂಡು ನಾಲ್ಕು ಬೆರಳಿಂದ ಮುಚ್ಕೊಂಡು ಈ ನಾಲ್ಕು ಬೆರಳು ಕೂಡ ಪಾಮನ್ನು ಟಚ್ ಮಾಡೋಗೆ ಅಂಗೈಯನ್ನು ಟಚ್ ಮಾಡೋ ಹಾಗಿರಬೇಕು. ಆಕಾಶದ ಕಡೆ ಮುಖ ಮಾಡಿಕೊಂಡು ಇಟ್ಕೊಂಡಿರಬೇಕು. ದೀರ್ಘವಾದ ಉಸಿರಾಟ, ನಿಧಾನವಾದ ಉಸಿರಾಟ, ನಿರಂತರವಾದ ಉಸಿರಾಟ, ಸ್ಲೋ, ಡೀಪ್, ಲಾಂಗ್, ಕಂಟಿನ್ಯೂಸ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡ್ತಾ ಇರಬೇಕು. ಆಗ ಇದನ್ನು ಮಾಡಿದ್ಮೇಲೆ ನಮಗೆ ಹೇಳಿದ್ನಲ್ಲ ಆಗಲೇ, ನಿಮಗೆ ಸಮಯ ಇದ್ದರೆ 108 ಸಲ ಮಾಡಿ, ಇಲ್ಲಾಂದರೆ 54 ಸಲ, ಇಲ್ಲಾಂದರೆ 27 ಸಲ, ಏನು ಎಂದು ಹೇಳಿದ್ರೆ ಮಿನಿಮಮ್ 9 ರೌಂಡ್ಸ್ ಮಾಡಲೇಬೇಕು. ಇದಾದಮೇಲೆ ನಿಮ್ಗೆ ಯಾವಾಗಲೂ ಕೂಡ ಈ ಒಂದು ಪ್ರಾಣಾಯಾಮನ ಮಾಡಿದ್ಮೇಲೆ ಕೈಗಳನ್ನು ರಭಸವಾಗಿ ಉಜ್ಜಿ ಕಣ್ಣತ್ರ ಇಟ್ಕೊಂಡು ಅದನ್ನು ಮಾಡೋದನ್ನು ಆಗಲೇ ಹೇಳಿದ್ದೀನಿ. ಅದನ್ನು ಮಾಡಿಬಿಟ್ಟೇ ಕ್ಲೋಸ್ ಮಾಡಬೇಕು. ನಾವು ಈಗ 6 ಪ್ರಾಣಾಯಾಮಗಳನ್ನು ತಿಳ್ಕೊಂಡ್ವಿ. ಒಂದು ಕನಿಷ್ಠ, ಒಂದು ಮಧ್ಯಮ, ಒಂದು ಜ್ಯೇಷ್ಠ. ಈ ಮೂರು ಜೊತೆಗೆ 3 ಮುದ್ರಾ ಪ್ರಾಣಾಯಾಮಗಳನ್ನು ತಿಳ್ಕೊಂಡಿದ್ವಿ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ,
ಆದಿಮುದ್ರಾ ಅಂತ. ಸ್ನೇಹಿತರೆ, ಬಹಳ ಮುಖ್ಯವಾಗಿರೋ ವಿಚಾರ ಏನು ಅಂತಂದರೆ, ಇದಷ್ಟನ್ನು ಕೂಡ ನಾವು ಥೆರಪಿಗೆ ಹೇಗೆ ಯೂಸ್ ಮಾಡಬೇಕು, ಯೂಸ್ ಮಾಡಬಹುದು ಅನ್ನೋ ಒಂದು ವಿಚಾರ. ಅದಕ್ಕೆ ನೀವು ಫಸ್ಟು ಏನಾದರೂ ಹೊಟ್ಟೆಯ ಕೆಳಗಡೆ ಇರುವಂತಹ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ನೀ ಪೇನ್ ಇದ್ದರೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೆಮಿಡಿ. ಹೇಗೆ? ಹೀಗೆ ಚಿನ್ಮುದ್ರಕ್ಕೆ ಕೂತ್ಕೊಂಡು ನೀವು ಬೆನ್ನು ಕತ್ತು ನೇರವಾಗಿಟ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಇನ್ಹೇಲ್ ಮಾಡಿ ದೀರ್ಘವಾಗಿ, ಉಸಿರನ್ನು ಬಾಯಿಂದ ಸಂಪೂರ್ಣವಾಗಿ ತೆಗೆದು ಅಂದರೆ ಸಂಪೂರ್ಣವಾಗಿ ಬಾಯಿ ತೆಗೆದಿರಬೇಕು. ಇಲ್ಲಿಂದಾನೇ ಆ ಶಬ್ದ ಬರಬೇಕು, ಆಕಾರನೇ ಬರಬೇಕು, ಚಿನ್ಮುದ್ರದಲ್ಲೇ ಇರಬೇಕು. ಹಾಗೆ ಮಾಡಿದಾಗ ನಿಮಗೆ 108 ಸಲ ಡೈಲಿ ಮಾಡಿದಾಗ ನಿಮ್ಮಲ್ಲಿ ಬಹಳಷ್ಟು ಕೂಡ ಕಾಲಿನಲ್ಲಿ ನೀ ಪೇನಲ್ಲಿ ಸುಧಾರಣೆ ಬರುತ್ತೆ. ಇದನ್ನು ನಿರಂತರವಾಗಿ ಮಾಡಬೇಕು. ಒಂದು ದಿವಸಕ್ಕೆ 108 ಸಲ ಮಾಡಿದರೆ ಬಹಳ ಒಳ್ಳೆಯದು. ಇದು ಅಬೌಟ್ ದಿ ಥೆರಪ್ಯಾಟಿಕ್ ಪಾರ್ಟ್ ಆಫ್ ಪ್ರಾಣಾಯಾಮ. ನೆಕ್ಸ್ಟ್ ಏನು ನಾನು ಹೇಳಿದೆ, ಈ ಥರ ಇಟ್ಕೊಂಡು ಮಾಡಬೇಕು ಚಿನ್ಮಯ ಮುದ್ರಾ ಅಂತ. ಎಸ್, ಇಲ್ಲಿ ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದರೆ, ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದ್ದರೆ, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದ್ದರೆ, ಈ ಥರ ಇಟ್ಕೊಂಡು ಮಾಡಬೇಕು. ಆದರೆ ಮಂತ್ರ ಏನು ಇದಕ್ಕೆ ಅಂದರೆ, ಊಕಾರವನ್ನು ಹೇಳಬೇಕಾಗ್ತದೆ. ಅದು ಅದಕ್ಕೆ ಬೇಕಾಗಿರುವಂತಹ ಶಬ್ದ ಏನದು? ಎಷ್ಟು ಉದ್ದ ಬೇಕಾದರೂ ಹೇಳಿ, ಆದರೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕು. ಕಣ್ಣು ಮುಚ್ಕೊಂಡಿರಬೇಕು, ಬೆನ್ನು ಕತ್ತು ನೇರವಾಗಿರಬೇಕು, ಕೈಗಳು ಚಿನ್ಮಯ ಮುದ್ರದಲ್ಲಿರಬೇಕು. ಈ ಥರ ಹೇಳಿದಾಗ 108 ಸಲ ನಿರಂತರವಾಗಿ 108 ದಿವಸ ಹೇಳ್ತಾ ಬಂದರೆ, ಆಗ ನೀವು ನಿಮ್ಮ ದೇಹದಲ್ಲಿ ಯೋಗದಿಂದ ಆರೋಗ್ಯವನ್ನು ಸ್ಪೆಷಲಿ ಬೆನ್ನು ಮತ್ತು ಈ ಭಾಗದಲ್ಲಿ ಕಾಣಬಹುದು. ನೆಕ್ಸ್ಟ್ ಏನು? ಆದಿಮುದ್ರ. ಆದಿಮುದ್ರದಲ್ಲಿ ಇಟ್ಕೊಂಡು ನಿಮಗೆ ತಲೆಯ ಭಾಗದಲ್ಲಿ ಏನೇ ಸಮಸ್ಯೆ ಇದ್ದಾಗ ಈ ಥರ ಇಟ್ಕೊಂಡು ಮಕಾರವನ್ನು ಹೇಳಬೇಕು. ಹೇಗೆ? ಹೀಗೆ ಅಕಾರ, ಉಕಾರ, ಮಕಾರ ಮೂರು ಸೇರಿಸಿದಾಗ ಓಂಕಾರ. ಇದನ್ನು ಬೇಕಾದರೆ ನೀವು ಚಿನ್ಮುದ್ದದಲ್ಲಿ ಇಟ್ಕೊಂಡೇ ಓಂಕಾರವನ್ನು ಹೇಳಿ ಅಭ್ಯಾಸ ಮಾಡ್ಬೋದು. ಅದು ಕೂಡ ಅಷ್ಟೇ ಪವರ್ಫುಲ್ ಆಗಿರ್ತದೆ. ಸ್ಪೆಷಲಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದಾಗ ಇದನ್ನು ಬಹಳ ಚೆನ್ನಾಗಿ ಅನುಕೂಲ ಆಗ್ತದೆ. ನನಗೆ ಎಷ್ಟೋ ಕೇಸ್ಗಳು ನನಗೆ ಬಂದಿರುವಂಥದ್ದು, ಅದರಲ್ಲಿ ಬಹಳಷ್ಟು ಕೂಡ ಮ್ಯಾನೇಜ್ಮೆಂಟ್ ಆಗಿದೆ, ಕಡಿಮೆ ಆಗಿದೆ. ಅದನ್ನು ನೀವು ಕೂಡ ಅನುಭವಿಸ್ಬೋದು. ಇದು ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರದ ವಿಚಾರಗಳು. ಇದು ಮುದ್ರಾ ಪ್ರಾಣಾಯಾಮದಲ್ಲಿ ನಾನು ನಿಮಗೆ ಈ 6 ಪ್ರಾಣಾಯಾಮಗಳನ್ನು ಹೇಗೆ ಮಾಡಬೇಕು ಅಂತ ಒಂದೇ ಸಲ ತೋರಿಸ್ತೀನಿ. ಕಣ್ಣು ಮುಚ್ಕೊಂಡು ನಾನು ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಹೋಗಿ ಅದೇ ರೀತಿ ಮಾಡಬೇಕು. ಯಾಕೆಂದರೆ ಒಂದೊಂದಕ್ಕೂ ಕಣ್ಣು ಬಿಡುವಂತಹ ಸಮಸ್ಯೆ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕು. ಹೇಗೆ ನೋಡ್ಕೊಳ್ಳಿ, ನೀವು ಎಲ್ಲ ಆದಮೇಲೆ ಫಸ್ಟು ಕನಿಷ್ಠ ಪ್ರಾಣಾಯಾಮ. ಇದು ಮಧ್ಯಮ ಪ್ರಾಣಾಯಾಮ. ಇದರಲ್ಲಿ ಚೆಸ್ಟ್ ಮೂಮೆಂಟ್ಸ್ ಆಗೋದನ್ನ ನೋಡಿ, ಬಟ್ ಯಾವುದೇ ಕಾರಣಕ್ಕೆ ಕಣ್ಣನ್ನು ಬಿಡಬೇಡಿ. ಹಾಗೆಯೇ ಕಂಟಿನ್ಯೂ ಮಾಡಿ. ಮಾತಾಡೋ ಅವಶ್ಯಕತೆ ಕೂಡ ನಾನಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಾಡುವಂಥದ್ದು ನಿಮಗೆ ಕನಿಷ್ಠ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ, ಆದಮೇಲೆ ಜ್ಯೇಷ್ಠ ಅಥವಾ ಶ್ರೇಷ್ಠ ಪ್ರಾಣಾಯಾಮ ಮಾಡ್ತೀನಿ. ಮಾತಾಡಲಿಕ್ಕಾಗಲ್ಲ, ನೋಡ್ತಾ ಇರಿ. Thank you.
ಇದು ವಿಭಾಗೀಯ ಪ್ರಾಣಾಯಾಮ. ಇದನ್ನು ಎಲ್ಲವನ್ನೂ ಕೂಡ ಸಮಯ ಇದ್ದರೆ ಜಾಸ್ತಿ ಮಾಡ್ತಾ ಹೋಗಿ, ಆದರೆ ಮಿನಿಮಮ್ 9 ರೌಂಡ್ಸ್ ಇಸ್ ಎ ಮಸ್ಟ್. ಇದಾದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ಚಿನ್ ಮುದ್ರ ನೋಡ್ಕೊಳ್ತಾ ಹೋಗಿ. ಇದನ್ನು ಟಿಂಗ್ಲಿಂಗ್ ಸೆನ್ಸೇಷನ್ ಬರೋ ತನಕ ಮಾಡ್ತಾಯಿರಿ, ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳುಗಳ ಮಧ್ಯೆ. ಆಮೇಲೆ ಇನ್ನೂ ಸೆನ್ಸಿಟಿವ್ ಆಗಿದ್ದರೆ ನಿಮ್ಮ ದೇಹದಲ್ಲಿ ನಾಭಿಯ ಕೆಳಗಡೆ ಪ್ರಾಣಶಕ್ತಿ ಇರೋದನ್ನು ಗಮನಿಸೋ ತನಕ ಮಾಡಿ. ನೆಕ್ಸ್ಟು ಚಿನ್ಮಯ ಮುದ್ರ, ಉಳಿದ 3 ಬೆರಳುಗಳನ್ನು ಕ್ಲೋಸ್ ಮಾಡಿಕೊಳ್ಳಿ. ಇದನ್ನು ಅಗೇನ್ 108 ಮ್ಯಾಕ್ಸಿಮಮ್, ಮಿನಿಮಮ್ 9 ಮಾಡ್ತಾ ಹೋಗಿ. ಅದಾದ ಮೇಲೆ ನಿಧಾನವಾಗಿ ಅದನ್ನು ಬಿಡಿಸ್ಕೊಂಡು ಗೋ ಫಾರ್ ಆದಿಮುದ್ರ. ಆದಿಮುದ್ರನ ಕೂಡ ತಲೆಯ ಭಾಗದಲ್ಲಿ ಎಕ್ಸ್ಪೆರಿಮೆಂಟು ಎಕ್ಸ್ಪೀರಿಯೆನ್ಸು ಆಗುವಂಥದ್ದು. ನಿಧಾನವಾಗಿ ಉಸಿರಾಟ ಮಾಡ್ತಾ ಹೋಗಿ, ಸ್ಲೋ, ಡೀಪ್, ಲಾಂಗ್, ಕಂಟಿನ್ಯೂಸ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. You will find change in your body, in your mind by doing all this. ನಿಮಗೆ ಇನ್ನೂ ಆರಾಮ ಬೇಕಂದರೆ ನಾನು ಆವಾಗಲೇ ಹೇಳಿದೆ, ಇದನ್ನು ಹೀಗಿಟ್ಕೊಂಡು ಚಾಂಟ್ ಆಕಾರ ನಾನೀಗ 3 ಸಲ ಮಾತ್ರ ಮಾಡ್ತೀನಿ. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ವಾಯಿನ ಸಂಪೂರ್ಣವಾಗಿ ತೆಗೆದುಬಿಟ್ಟೇ ಮಾಡಬೇಕು, ಕೊನೆ ತನಕ ದೀರ್ಘವಾಗಿ ಮಾಡಬೇಕು. ಅಬ್ಸರ್ವ್ ಮಾಡ್ತಾ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಸ್ಪೆಷಲಿ ನಾಭಿಯ ಕೆಳಗಡೆ ನೋಡಬೇಕು. ಲಾಸ್ಟ್ ರೌಂಡ್ ನೆಕ್ಸ್ಟು ಚಿನ್ಮಯ ಮುದ್ರದಲ್ಲಿ ಇಟ್ಕೊಂಡು ಹಾಗೆ ಬಿಟ್ಟು ನಾರ್ಮಲ್ ಬಂದಮೇಲೆ ಆದಿಮುದ್ರಕ್ಕೆ ಬಂದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಇದನ್ನು ನೀವು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಆನಂದ, ನೆಮ್ಮದಿ, ಆರೋಗ್ಯ ಮೂರು ಕೂಡ ಬಾಳುತ್ತೆ. ಇದೆಲ್ಲ ಆದಮೇಲೆ ಓಂಕಾರವನ್ನು ಹೇಳ್ಬೋದು. ಒಂದೇ ಒಂದು ಸಲ ಹೇಳ್ತೀನಿ ನಾನು, ಓ ಇದನ್ನೆಲ್ಲ ಹೇಳಿದ ಮೇಲೆ ಎರಡೂ ಕೈಗಳನ್ನು ರಭಸವಾಗಿ ಉಜ್ಜಿ ಬಟ್ಟಲಾಕಾರ ಮಾಡಿ ಕಣ್ಣತ್ರ ಇಟ್ಕೊಂಡು ಆ ಕತ್ಲೆನಲ್ಲಿ ಕಣ್ಣನ್ನು ತೆಗೆದು ಮುಚ್ಚಿ ಮಾಡಿ ಮತ್ತೊಮ್ಮೆ ಎರಡು ಕೈಗಳನ್ನು ರಭಸವಾಗಿ ಉಜ್ಜಿ ಮುಖ, ತಲೆ, ಕತ್ತು ಎಲ್ಲವನ್ನು ಸಂಪೂರ್ಣವಾಗಿ ಸ್ಪರ್ಶ ಮಾಡ್ತಾ ಸುಖವನ್ನು ಅನುಭವಿಸ್ತಾ ನಿಧಾನಕ್ಕೆ ಹೊರಗಡೆ ಬನ್ನಿ.
ಈ ಒಂದು ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ನಮ್ಮ ದೇಹದಲ್ಲಿ ರಕ್ತ ಸಂಚಲನದಲ್ಲಿ ಉಸಿರಾಟದಲ್ಲಿ ಮನಸ್ಸಿನ ಮೇಲೆ ಏನು ಪರಿಣಾಮ ಪ್ರಭಾವ ಬೀರ್ತಾ ಇದೆ ಈ ಪ್ರಾಣಾಯಾಮ ಅನ್ನೋದನ್ನು ನಿರಂತರವಾಗಿ ನೋಡ್ತಾ ಇರಬೇಕು. ಇದು ನಮ್ಮ ಮುಖ್ಯವಾದಂತಹ ವಿಚಾರ. ನಿರಂತರವಾಗಿ ನೋಡ್ತಾ ಇದ್ದಾಗ ಯೋಗ ಯಾವಾಗಲೂ ಕೂಡ ಪ್ರಿವೆಂಟಿವ್ ಆಗಿ ವರ್ಕ್ ಆಗ್ತದೆ. ದೇಹದ ಯಾವುದೇ ಆರ್ಗನಲ್ಲಿ ಯಾವುದೇ ಸಿಸ್ಟಮಲ್ಲಿ ಯಾವುದೇ ತರಹದ ಸಮಸ್ಯೆ ಬರೋದಿಲ್ಲ. ಇದು ಪ್ರಿವೆಂಟಿವ್ ಪಾರ್ಟ್ ಆಫ್. ಇನ್ನು ಕ್ಯೂರೇಟಿವ್ ವೇನಲ್ಲಿ ಮಾಡಬೇಕು ಅಂತಂದರೆ ಈ ಒಂದು ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಈ ಒಂದು ಶಬ್ದ ಇರಬಹುದು, ಮುದ್ರಾ ಇರಬಹುದು, ಆಸನ, ಪ್ರಾಣಾಯಾಮ ಈ ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾಗ ನಮಗೆ ನಮ್ಮ ಆರೋಗ್ಯದ ಸುಧಾರಣೆ ಆಗೋದು ಗೊತ್ತಾಗ್ತದೆ. ಅದಕ್ಕೆ ಯೋಗ ಮತ್ತು ಆರೋಗ್ಯ ಯಾವಾಗಲೂ ಒಟ್ಟಿಗೆ ಹೋಗ್ತಾ ಇರ್ತದೆ. ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ಅದಕ್ಕೆ ಫಸ್ಟು ನೀವು ಲೂಸಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ, ಆಮೇಲೆ ಆಸನಗಳನ್ನು ಮಾಡ್ಕೊಳ್ಳಿ, ಆಮೇಲೆ ಸೂರ್ಯ ನಮಸ್ಕಾರವನ್ನು ಮಾಡಿ, ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರಾಣಾಯಾಮವನ್ನು ಮಾಡಿ, ಅದಾದ ಮೇಲೆ ಮೆಡಿಟೇಷನನ್ನು ಸ್ವಲ್ಪ ಮಾಡಿ, ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ಅಭ್ಯಾಸವನ್ನು ಮುಗಿಸ್ಬೇಕಾಗುತ್ತೆ. ಈ ಅಭ್ಯಾಸವನ್ನು ಮುಗಿಸೋದಕ್ಕೆ ಮುಂಚೆ ಮೆಡಿಟೇಷನ್ ಮಾಡೋದು ಬಹಳ ಮುಖ್ಯ. ಆ ಮೆಡಿಟೇಷನ್ ವಿಚಾರವನ್ನು ಮತ್ತೊಂದು ಸಂಚಿಕೆಯಲ್ಲಿ ಯಾವಾಗಲೂ ನೀವು ನೋಡ್ತೀರಿ. ಅದಕ್ಕೋಸ್ಕರ ನಿರಂತರವಾಗಿ ಬಸವವಾಹಿನಿಯನ್ನು ನೀವು ಆರೋಗ್ಯ ಮತ್ತು ಯೋಗ ಕಾರ್ಯಕ್ರಮವನ್ನು ನೋಡ್ತಾನೆ ಇರಬೇಕಾಗ್ತದೆ. ಈಗ ಈ ಒಂದು ಮೆಡಿಟೇಷನ್ ಅಂದರೆ ಮಾಡಬೇಕಾಗಿರೋದು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ತರೋದಕ್ಕೋಸ್ಕರ ಮಾಡುವಂತಹದ್ದೇ ನಾವು ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಹೇಳ್ತೀವಿ. ಈ ಧ್ಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮ್ಮ ಎಲ್ಲ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣಾರ್ಥಿ.